ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವೆಲ್ಲದರ ನಡುವೆ ಮಾಜಿ ಸಚಿವ ರೇವಣ್ಣ ಅವರಿಗೆ ಜೈಲ ಅಥವಾ ಬೈಲ? ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಕಿಡ್ನಾಪ್ ಕೇಸಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅವರ ಆಂಟಿಸ್ಪೇಟರಿ ಬೇಲ್ ರಿಜೆಕ್ಟ್ ಆಗಿತ್ತು. ಜಾಮೀನ್ ಬೇಕು ಅಂತ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಕೆ ಆಗಿದೆ. ಸಿಆರ್ಪಿಸಿ 439 ಅಡಿಯಲ್ಲಿ ಅರ್ಜಿಯನ್ನು ವಕೀಲರು ಸಲ್ಲಿಸಿದ್ದಾರೆ. ಗಮನಿಸಿ, ಅವರು ಆಂಟಿಸ್ಪೇಟರಿ ಬೇಲ್ ಹಾಕೊಂಡಿದ್ರು, ಆದರೆ ಆಂಟಿಸ್ಪೇಟರಿ ಬೇಲ್ ರಿಜೆಕ್ಟ್ ಆಯಿತು. ಸಂತೋಷ್ ಗಜಾನನ ಹೆಗಡೆ ಅವರಿದ್ದಂಥ ಪೀಠ ಅದನ್ನು ಸ್ಪಷ್ಟವಾಗಿ ರಿಜೆಕ್ಟ್ ಮಾಡ್ತು. ಅದಾದ ನಂತರದಲ್ಲಿ ಅವರು ಎಸ್ಐಟಿ ವಶಕ್ಕೆ ಬಂದರು. ಕಾದ್ನೋಣ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ. ಸಿಆರ್ಪಿಸಿ 439 ಬೇಲ್ ಪ್ರೊಸೆಸ್ಗಳಲ್ಲಿ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಿಆರ್ಪಿಸಿ 439ನಲ್ಲಿ ಯಾರಾದರೂ ಒಬ್ಬ ಆರೋಪಿತನಿಗೆ ತನ್ನ ವರ್ಷನ್ ಪ್ರೂವ್ ಮಾಡಿಕೊಳ್ಳುವ ಅವಕಾಶ ಮಾಡಿಕೊಡಬೇಕು ಅಂತ. ಸೊ ಆ ಗ್ರೌಂಡ್ಸ್ನಲ್ಲಿ ನೀವು ಒಳಗಿಟ್ಬಿಟ್ರೆ ಆಗೋದಿಲ್ಲ. ಹಾಗಾಗಿ ಆ ವ್ಯಕ್ತಿಗೆ, ಆ ಆರೋಪಿತನಿಗೆ, ಅದು ಯಾರೇ ಆಗಿರಲಿ, ಈ ಪ್ರಕರಣದಲ್ಲಿ ರೇವಣ್ಣವರು ಅಥವಾ ಬೇರೆ ಯಾರೇ ಆಗಿರಲಿ, ಅವರಿಗೆ ಬೇಲ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಹಾಕಿಕೊಳ್ಳುವ ಅಪ್ಲಿಕೇಶನ್ ಅಂಡರ್ ದಿ ಸಿಆರ್ಪಿಸಿ 439. ಇವೆಲ್ಲದರ ನಡುವೆ ಮಾಜಿ ಸಚಿವ ರೇವಣ್ಣ ಅವರಿಗೆ ಜೈಲ ಅಥವಾ ಬೈಲ? ಇವತ್ತು ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಕಿಡ್ನಾಪ್ ಕೇಸಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅವರ ಆಂಟಿಸ್ಪೇಟರಿ ಬೇಲ್ ರಿಜೆಕ್ಟ್ ಆಗಿತ್ತು. ಜಾಮೀನ್ ಬೇಕು ಅಂತ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಕೆ ಆಗಿದೆ. ಸಿಆರ್ಪಿಸಿ 439 ಅಡಿಯಲ್ಲಿ ಅರ್ಜಿಯನ್ನು ವಕೀಲರು ಸಲ್ಲಿಸಿದ್ದಾರೆ. ಗಮನಿಸಿ, ಅವರು ಆಂಟಿಸ್ಪೇಟರಿ ಬೇಲ್ ಹಾಕೊಂಡಿದ್ರು, ಆದರೆ ಆಂಟಿಸ್ಪೇಟರಿ ಬೇಲ್ ರಿಜೆಕ್ಟ್ ಆಯಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತೋಷ್ ಗಜಾನನ ಹೆಗಡೆ ಅವರಿದ್ದಂಥ ಪೀಠ ಅದನ್ನು ಸ್ಪಷ್ಟವಾಗಿ ರಿಜೆಕ್ಟ್ ಮಾಡ್ತು. ಅದಾದ ನಂತರದಲ್ಲಿ ಅವರು ಎಸ್ಐಟಿ ವಶಕ್ಕೆ ಬಂದರು. ಕಾದ್ನೋಣ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ. ಸಿಆರ್ಪಿಸಿ 439 ಬೇಲ್ ಪ್ರೊಸೆಸ್ಗಳಲ್ಲಿ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಿಆರ್ಪಿಸಿ 439ನಲ್ಲಿ ಯಾರಾದರೂ ಒಬ್ಬ ಆರೋಪಿತನಿಗೆ ತನ್ನ ವರ್ಷನ್ ಪ್ರೂವ್ ಮಾಡಿಕೊಳ್ಳುವ ಅವಕಾಶ ಮಾಡಿಕೊಡಬೇಕು ಅಂತ. ಸೊ ಆ ಗ್ರೌಂಡ್ಸ್ನಲ್ಲಿ ನೀವು ಒಳಗಿಟ್ಬಿಟ್ರೆ ಆಗೋದಿಲ್ಲ. ಹಾಗಾಗಿ ಆ ವ್ಯಕ್ತಿಗೆ, ಆ ಆರೋಪಿತನಿಗೆ, ಅದು ಯಾರೇ ಆಗಿರಲಿ, ಈ ಪ್ರಕರಣದಲ್ಲಿ ರೇವಣ್ಣವರು ಅಥವಾ ಬೇರೆ ಯಾರೇ ಆಗಿರಲಿ, ಅವರಿಗೆ ಬೇಲ್ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಹಾಕಿಕೊಳ್ಳುವ ಅಪ್ಲಿಕೇಶನ್ ಅಂಡರ್ ದಿ ಸಿಆರ್ಪಿಸಿ 439. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.